ಹ್ಯಾಪಿ ನ್ಯೂ ಇಯರ್ ಜಿಶಾ. ಯಾರಿದು ಗೊತ್ತಾಗ್ಲಿಲ್ಲ. ನಿಜವಾಗ್ಲು? ನಿಜವಾಗ್ಲು. ಸರಿ ಒಂದಷ್ಟು ಹೆಸರು ಹೇಳ್ತೀನಿ ಬರ್ಕೋ ಒಂದು ಬೇಗ ಒಂಚೂರು. ಹೆಸ್ರ ಫ್ರೆಂಡ್ ಸೌಮ್ಯ. ಸೌಮ್ಯ ಆಯ್ತಾ. ಕಾವ್ಯ. ತೇಜು. ರಾಖಿ. ಸತೀಶ. ವಿನಯ್. ವಿನಯ್. ಭರತ್. ಭರತ್. ಸುಸ್ಮಿತಾ. ಸುಸ್ಮಿತಾ. ಆಮೇಲೆ ಲಾಸ್ಟಲ್ಲಿ ನಿನ್ನ ಹೆಸರು ಬರ್ಕೊ. ಬರ್ಕೋ ಹೇಳ್ತೀನಿ ಫಸ್ಟು. ಈಗ ಯಾರ್ಯಾರ ಹೆಸರು ಬರ್ಕೊಂಡಿದ್ದೆ ರಿಪೀಟ್ ಮಾಡು. ಸೌಮ್ಯ. ಕಾವ್ಯ. ತೇಜು. ರಾಖಿ. ಸತೀಶ್. ವಿನಯ್. ಭರತ. ಸುಸ್ಮಿತಾ. ನಾನು. ನೀನು ಅಂದ್ರೆ ಇಬ್ಬಗಳು. ನಿನ್ನ ಹೆಸರು ಎಷ್ಟಾಯ್ತು ಹೇಳು ಒಟ್ಟು? ನೈನು. ನೈನ್ ಕರೆಕ್ಟ್ ಆಗಿದ್ರೆ ಬಿಡಿ. ಏನಕ್ಕೆ ಐತೆ? ಇದನ್ನ ಒಂಚೂರು ನೋಟ್ ಮಾಡ್ಕೊಂಡು ಈ ವರ್ಷ ಕಳೆಯ ತನಕ ಈ ಹೆಸರು ಇಟ್ಕೊಂಡಿದ್ರೆ ಸರಿ. ನೀನು ನಿಮ್ಗೊಳಗೆಲ್ಲ ಐತೆ ಗ್ರಾಚಾರ ಒಟ್ಟಿನಲ್ಲಿ. ಅದೇನೋ ಒಳ್ಳೆ ಟೈಮೋ ಕೆಟ್ಟ ಟೈಮೋ ಕಳಿಸ್ಬಿಟ್ಟಿದ್ದೀರಿ ಮಾತ್ರ. ಈ ವರ್ಷ ನನಗೆ ಒಂಚೂರು ಏನಾದ್ರು ಮಿಸ್ ಹೊಡಿಬೇಕು, ಏನಾದರೂ ಹಂಗೆ ಹಿಂಗೆ ಆ ಕಡೆ ಈ ಕಡೆ ಆ ಟೈಪು ಈ ಟೈಪ್ ಆಗಬೇಕು. ನಿಮ್ಮೆಲ್ಲರಿಗೂ ಮಾತ್ರ ನಾನು ಬಿಡೋದಿಲ್ಲ ಹೇಳ್ತಿದ್ದೀನಿ. ಕಳಿಸಿರೋ ಸಂತೋಷನೇ ನನಗೆ. ಬಟ್ ನನಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಮಾತ್ರ ನಿಮ್ಗೆ ನಾನು ಬಿಡೋದಿಲ್ಲ. ನಾನು ಇಲ್ಲ 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 ಕಳ್ಸಕ್ಕೆ ಗೊತ್ತು ಮೆಸೇಜು ಯಾರು ನೀವು ಅಂತ ಈಗ ನೋಡಿ ನೋಡಿ ಈ ಥರ ಕೇಳ್ತಿದ್ಯಾ? ಕಳ್ಬೇಕು ಥರ ಗೊತ್ತಿಲ್ಲ. ಯಾರವ್ರೆ ಮನೇಲಿ? ಮಮ್ಮಿ. ಕೊಡು ಒಂಚೂರು. ಹೊರಗಡೆ ಹೋಗ್ತೀವಾಗ. ಈ ನಾಟಕ ಎಲ್ಲ ಆಡಬೇಡ, ಕೊಡು ಅಲ್ಲೇ ಅವರೇ ಗೊತ್ತು. ಇಲ್ಲ ಎಲ್ರಿಗೂ ಹೇಳ್ಬಿಡು. ಇವ್ರು ಯಾರು ಗೊತ್ತೇ ಇಲ್ಲ ಇಲ್ಲಿರೋದು. ಲೇ ತೇಜು ಗೊತ್ತಿಲ್ವಾ? ತೇಜಸ್ವಿನಿ. ಓಹೋಹೋಹೋ ಏನಾಯ್ತು ನಿನಗೆ? ನ್ಯೂ ಇಯರ್ ಆದ್ಮೇಲೆ ಏನಾದ್ರು ಒಂಚೂರು ನಿನಗೆ ಬುದ್ಧಿ ಭ್ರಮಣೆ ಮಂಕು ಆ ಥರ ಏನಾರು ಆಯ್ತಾಯ್ತಾ? ಇಲ್ಲ. ಮತ್ತೆ ಯಾಕೆ? ನಿಮ್ಗಳ್ದೆಲ್ಲ ಜಾಸ್ತಿ ಐತೈತೆ ನನ್ಗೆ ಗೊತ್ತು. ಅಬ್ಸರ್ವ್ ಮಾಡ್ತಾಯಿಲ್ಲ ಅನ್ಕೋಬೇಡಿ. ಏನು ಏಯ್ ಏಯ್ ಯಾರಿಗಂತಿದ್ಯಾ? ನನ್ಗೆ ಯಾರು ಗೊತ್ತಾಯ್ತಿಲ್ಲ. ಗೊತ್ತಾಯ್ತೆ ಅಲ್ವಂತೆ ಅಷ್ಟೊತ್ತಿಂದ ಮಾತಾಡ್ಬಿಟ್ಟು. ನಿಮ್ಮ ಅಪ್ರಾಣೆ ಮತ್ತೆ ಹೆಂಗ್ ಕಳಿಸ್ತೀನಿ ನೀನ್ ಮೆಸೇಜ್ ನನ್ಗೆ? ಕೈ ತಿರುಗೋಯ್ತದೆ ನಿಜವಾಗ್ಲು ಹೇಳ್ತಿದ್ದೀನಿ ಕೇಳೋ ಕಳಿಸಿರೋದು. ಬಾಯ್ ಬಡ್ಕೋ ಗೊತ್ತಾಯ್ತದೆ. ಹೇಳ್ತೀನಿ ಏನು ಹಾಕು ಹೂ ಅಂತಿದ್ಯಲ್ಲ ಕೆಮ್ಮ. ಅಯ್ಯಪ್ಪ ದೇವ್ರೆ ಮಡ್ಗು ಫಸ್ಟ್ ಫೋನ್ ಮಾಡ್ಗಪ್ಪ ತಾಯಿ ಜಗನ್ ಮಾತೆ. ಎಷ್ಟು ದಿವಸದಿಂದ ಕೆಮ್ಮು? ತೋರ್ಸ್ಕೊಂಡಿಲ್ವ ಡಾಕ್ಟರ್ಗೆ? ಏಯ್ ನೋಡು ನನ್ ಮುಂದೆನೆ ಕೆಮ್ಮ ಯಾಕೆ? ಮೆಸೇಜ್ ಕಳ್ಸ್ಬೇಕಾದ್ರೆ ಇರ್ಲಿಲ್ವಾ ಈ ಭಯ? ಹ್ಯಾಪಿ ನ್ಯೂ ಇಯರ್ ಅಂತ ಕಳ್ಸಿಲ್ವಾ ನೀನು? ಇನ್ನೇನು ಆಗಿಲ್ವಾ ಹೊಸ ವರ್ಷ 2022 ಆಗಿಲ್ವಾ? ಮತ್ತೆ ಕಳಿಸಿಲ್ವಾ ನೀನು? ಯಾವ್ದು ಹೊಸ ನಂಬರ್ ಇದು? ಏನ್ ಮಮ್ಮಿ? ಮಮ್ಮಿ ಆಫ್ ಮಾಡ್ತೀನಿ. ಅಮ್ಮ ಅಲ್ಲೇ ಇದಾರ? ನನ್ಗೆ ಮತ್ತೆ ಇದ್ ಮಾಡ್ತೀಯಲ್ಲ ಎಲ್ಲ ಹೊರಗಡೆ ಹೋಗ್ಯಾರ ಅಂತ ಸುಮ್ನೆ. ಅಬ್ಬಾ ಬಾಬಾ ಯಾರು ಹೊಸ ನಂಬರ್ ಹೆದರ್ಕೊಂಬಿಟ್ಟ? ನನಗೆ ನಿಜವಾಗ್ಲು ಈಗೊಂದು 5 ನಿಮಿಷದಿಂದ ಹೆದರಿಕೆ ಆಯ್ತು. ಏನಂತ? ನಿನ್ಗೆ ಆತರ ಹೆದರಿಕೆ ಆದ್ರೆ ನೀನ್ ಕೆಮ್ದಲ್ಲ ಅವಾಗ ನನ್ಗೆ ಇನ್ನ ಹೆದರಿಕೆ ಆಗ್ಬಿಡ್ತು ಯಾಕಪ್ಪ ಕೆಮ್ತಾವಳೆ ಅಂತ. ನಿಜವಾಗ್ಲು ನಿಜವಾಗ್ಲು ಕೆಮ್ಮಿದ್ದ ಸುಳ್ಳು ಸುಳ್ಳ ಕೆಮ್ಮಿದ್ದ ಅದು ನಿಜ ಅಂದ್ರೆ ಚೂರು ನೆಗಡಿ ಜ್ವರ ತರ ಐತೆ ಅಷ್ಟೇ. ಅಯ್ಯೋ ಅಷ್ಟೇ ಅಂತೆ? ನಿನ್ ಮಕ ಹೋಗಿ ತೋರ್ಸ್ಕೋ. ಇದು ಯಾವ್ದು ಹಳೆ ನಂಬರ್? ಇದು ಆಕ್ಚುಲಿ ಹ್ಯಾಪಿ ನ್ಯೂ ಇಯರ್ ಅಂತ ಕಳ್ಸಿದ್ರಲ್ಲ ಈ ಇಯರ್ ಹ್ಯಾಪಿ ಆಗಿದ್ರೆ ಸರಿ, ಅನ್ಹ್ಯಾಪಿ ಆಯ್ತು ಅಂದ್ರೆ ಎಲ್ಲರಿಗೂ ಫೋನ್ ಮಾಡಿ ರೂಪ್ತಿದ್ದೆ. ಏಯ್ ಅಂತಿದ್ಯಾ ಮೊದ್ಲೇ ಕೆಮ್ಮು ಯಪ್ಪ ತಾಯಿ. ದಯವಿಟ್ಟು ಬೇಡ. ಈಗ ನಾನು ಹೇಳೋ ಇನ್ನೊಂದು ವಿಚಾರ ಕೇಳಿದ್ರೆ ಈಗ ನೆಗಡಿ ಕೆಮ್ಮು ಮತ್ತೆ ಏನೈತೆ ಜ್ವರ ಆಯ್ತಾ?
ಆಮೇಲೆ ಚಳಿ ಸ್ಟಾರ್ಟ್ ಆಯ್ತದೆ. ಏನಂದ್ರೆ ಜಿಶಾ, ನಿನ್ ಜೊತೆ ಮಾತಾಡ್ತಾ ಇರೋದು ಆರ್ ಜೆ ಸುನಿಲ್ ಅಂತ, 93.5 ಕಲರ್ ಕಾಗೆ ಹಾರ್ಸಕ್ಕೆ. ಆಯ್ತಾ, ನಿನ್ ಫ್ರೆಂಡ್ ನಿನ್ ನಂಬರ್ ಕೊಟ್ಟು ನಿಂಗೆ ಕಾಗೆ ಹಾರ್ಸಕ್ ಹೇಳಿದ್ಲು. ಎಕ್ಸಾಕ್ಟ್ಲಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ.